ನಮಸ್ಕಾರ ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಂತೆಂತಹ ಒಳ್ಳೆಯ ಘಟನೆಗಳು ನಡೆದಿದೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ಅದು ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳು ಅದು ನಮ್ಮ ದೇಶದ ದಿಕ್ಸೂಚಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಗಾಂಧೀಜಿಯವರು ರಾಷ್ಟ್ರಾದ್ಯಂತ ಅವರು ಪರಿವರಾಜಕರಂತೆ ಅವರು ತಿರುಗಾಡಿ ಜನರನ್ನು ಬ್ರಿಟಿಷರ ವಿರುದ್ಧ ಎತ್ತು ಕಟ್ತಕ್ಕಂತಹ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡಿದರು ಹೀಗೆ ಕರ್ನಾಟಕಕ್ಕೂ ಸಹ ಹಲವಾರು ಬಾರಿ ಬಂದಿದ್ದರು ಆದರೆ ಒಂದೇ ಕಡೆ ಒಂದು ವಾರ ಇದ್ದಂಥದ್ದು ಅದು ಬಹಳ ಅಪರೂಪದ ಸಂಗತಿ ಅದು ಗಾಂಧೀಜಿಯವರು ಒಂದು ಹಳ್ಳಿಯಲ್ಲಿ ಹುದಲಿ ಅಂತಕ್ಕಂಥ ಒಂದು ಹಳ್ಳಿಗೆ ಬಂದು ಅಲ್ಲಿ ಸುಮಾರು ಒಂದು ಆರು ದಿನಗಳ ಕಾಲ ಅಲ್ಲಿ ಇದ್ರವರು ಇದು ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಸಂಗತಿ ಇದಕ್ಕೆ ಕಾರಣರಾಗಿದ್ದಂಥವ್ರು ಯಾರಪ್ಪ ಅಂದರೆ ಗಂಗಾಧರ್ ರಾವ್ ದೇಶಪಾಂಡೆ ಅಂತಕ್ಕಂತಹ ಒಬ್ಬ ದೇಶಭಕ್ತರು ಈ ರಾವ್ ದೇಶಪಾಂಡೆ ಅವಾಗಲೇ ಬಹಳಷ್ಟು ಈ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧರಾಗಿರ್ತಕ್ಕಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರವರು ಜನರನ್ನು ಎತ್ತುವ ಒಂದು ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಅವ್ರನ್ನ ಹೋರಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಶಕ್ತಿಯನ್ನು ನೀಡಿರ್ತಕ್ಕಂಥವ್ರು ಗಂಗಾಧರ ದೇಶಪಾಂಡೆ ಅದಕ್ಕೋಸ್ಕರನೇ ಅವ್ರನ್ನ ಏನಂತ ಕರೀತಾ ಇದ್ದಂದರೆ ಕರ್ನಾಟಕದ ಸಿಂಹ ಅಂತ ಕರೀತಾ ಇದ್ದರು ಅಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಬಂದಂಥವರು ಗಂಗಾಧರ ದೇಶಪಾಂಡೆ ಅವರು ಹುದಲಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಅವರೊಂದು ಗಾಂಧಿ ಸೇವಾ ಪ್ರತಿಷ್ಠಾನ ಇತ್ತು ಸೇವಾ ಸಂಘ ಇತ್ತು ಆ ಸೇವಾ ಸಂಘದ ಮೂಲಕ ಒಂದು ಅಂತರ್ಜಾತಿಯ ವಿವಾಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಆ ಅಂತರ್ಜಾತಿಯ ವಿವಾಹವನ್ನು ವಿವಾಹಕ್ಕೆ ಸನ್ನದ್ಧರಾಗಿರ್ತಕ್ಕಂಥವ್ರು ಯಾರು ಅಂದರೆ ಗಾಂಧೀಜಿಯವರ ಮೊಮ್ಮಗಳು ಆ ಮೊಮ್ಮಗಳ ಜೊತೆಗೆ ಗಾಂಧೀಜಿಯವರಲ್ಲಿ ಬಂದಿದ್ದರು ಮತ್ತು ಗಾಂಧೀಜಿಯವರ ಜೊತೆಗೆ ಈ ನೆಹರು ಬಿಟ್ಟು ಇನ್ನು ಉಳಿಕೆ ಎಲ್ಲ ಮಹಾನ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಬ್ಬರು ಬಿಟ್ಟು ಎಲ್ಲ ರಾಷ್ಟ್ರೀಯ ನಾಯಕರು ಸಹ ಆ ಹುದಲಿ ಗ್ರಾಮಕ್ಕೆ ಬಂದಿದ್ದರು ಇದು ನಮ್ಮ ಕರ್ನಾಟಕದ ಒಂದು ಭಾಗ್ಯ ಅಂತ ನಾವು ತಿಳ್ಕೊಬೋದು ಇಷ್ಟೆಲ್ಲ ರಾಷ್ಟ್ರ ನಾಯಕರು ಸಾವಿರಾರು ಜನ ಪೊಲೀಸ್ನರು ಬ್ರಿಟಿಷ್ ಅಧಿಕಾರಿಗಳು ಅವ್ರನ್ನ ಕಾವಲು ಕಾಯ್ತಾಯಿದ್ರು ಗಾಂಧೀಜಿಯವ್ರನ್ನ ಏನಾದರೂ ಮಾಡಿ ಅಲ್ಲಿಗೆ ಪ್ರವೇಶ ಮಾಡಿಸಬಾರ್ದು ಅಂತಕ್ಕಂತಹ ಒಂದು ಭಾವನೆ ಇತ್ತು ಗಾಂಧೀಜಿಯವರು ರೈಲಿನಿಂದ ಇಳಿದಾಗ ಅವ್ರ ಹಿಂದೆ ಸಹಸ್ರಾರು ಜನ ಅವಾಗ ಬ್ರಿಟಿಷ್ ಸರ್ಕಾರದವರು ಅಲ್ಲಿ ಒಂದು ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದರು ಅವಾಗ ಗಾಂಧೀಜಿಯವ್ರಿಗೆ ಒಬ್ಬ ಅಧಿಕಾರಿ ಬಂದು ಹೇಳ್ತಾನೆ ನಿಮ್ಮ ಜೊತೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ನಿಷೇಧಾಜ್ಞೆ ಇದೆ ಇಷ್ಟೊಂದು ಜನ ನೀವು ಕರ್ಕೊಂಡು ಬರೋ ಆಗಿಲ್ಲ ಅಂತ ಅದಕ್ಕೆ ಗಾಂಧೀಜಿ ಹೇಳ್ತಾರೆ ಇದು ರೈಲು ಇದು ಸಾರ್ವಜನಿಕರಿಗೋಸ್ಕರವಾಗಿರ್ ಇರ್ತಕ್ಕಂಥದ್ದು ನಾನು ಇಳಿದು ನಡೆದು ಬರ್ತಾ ಇದ್ದೀನಿ ಎಲ್ಲ ಪ್ರಯಾಣಿಕರು ನಾನು ನಿಂದು ಬರ್ತಾ ಇದ್ದಾರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಹೀಗೆ ಜನ ಸಾಗರೋಪಾದಿಯಾಗಿ ಅಲ್ಲಿ ಬಂದು ಈ ಗಾಂಧೀಜಿಯವರು ನ ದರ್ಶನವನ್ನು ಪಡೀತಾರೆ ಅವತ್ತು ನಮ್ಮ ಕರ್ನಾಟಕದಲ್ಲಿ ಮೊದಲ ಒಂದು ಅಂತರ್ಜಾತೀಯ ವಿವಾಹ ನಡೆಯುತ್ತೆ ಇದು ಮುಂದೆ ಸಮಾಜದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಗುತ್ತೆ ಅನೇಕ ಕಡೆ ಇಂತಹ ಈ ಅಂತರ್ಜಾತಿ ವಿವಾಹಗಳು ನಡೆದಿರ್ತಕ್ಕಂಥದ್ದು ನಾವು ಕಾಣ್ತೀವಿ ನಾವು ಹೀಗೆ ಇಂತಹ ಒಂದು ಸಮಾರಂಭಕ್ಕೆ ಮೂಲಭೂತ ಕಾರಣರಾಗಿರ್ತಕ್ಕಂಥವರು ಈ ಗಂಗಾಧರಾವ್ ದೇಶಪಾಂಡೆ ಈ ದೇಶಪಾಂಡೆಯವರು ಈ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಭಾಗವಹಿಸಿದರು ಭಾಗವಹಿಸಿದಾಗ ಅವ್ರನ್ನ ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಕರ್ಕೊಂಡು ಹೋಗಿ ಅವರಿಗೆ ಜೈಲಿಗೆ ಹಾಕಿಬಿಡ್ತಾರೆ ಆ ಜೈಲಿನಲ್ಲಿದ್ದಾಗ ಅವರು ಅನೇಕ ಸಹಚಾರದ ಜೊತೆಗೆ ಅವರಿರ್ತಾರೆ ಅಲ್ಲಿ ನೀಡ್ತಕ್ಕಂಥ ಆಹಾರ ಹೆಂಗಿರುತ್ತಪ್ಪ ಅಂದರೆ ತುಂಬ ಕಳಪೆ ಮಟ್ಟದ ಆಹಾರ ಆ ಆಹಾರವನ್ನು ಯಾವ ಮನುಷ್ಯ ಮಾತ್ರದವರು ಸಹ ಸೇವನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂತಹ ಒಂದು ಅಷ್ಟು ಕಳಪೆ ಮಟ್ಟದ ಆಹಾರವನ್ನು ಅವರು ಖೈದಿಗಳಿಗೆ ಇರ್ತಾರೆ ಅವಾಗ ಗಂಗಾಧರ ದೇಶಪಾಂಡೆ ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಖೈದಿಗಳ ಜೊತೆ ಸೇರಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ ನಮಗೆ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಕೊಡುವವರೆಗೂ ಸಹ ನಾವು ಉಪವಾಸ ಇರ್ತೀವಿ ನಿಮ್ಮ ಈ ಕೆಟ್ಟ ಆಹಾರವನ್ನು ತಿಂದು ಹುಳುಗಳಂತೆ ಸಾಯುವುದರ ಬದಲಾಗಿ ನಾವು ಹುಲಿಯಂತೆ ನಾವು ಉಪವಾಸ ಮಾಡಿ ಸಾಯ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಬ್ರಿಟಿಷ್ ಸರ್ಕಾರಕ್ಕೆ ಅವರು ತಲುಪಿಸ್ತಾರೆ ಆಗ ಬ್ರಿಟಿಷರು ಅಲ್ಲಿನ ಅಧಿಕಾರಿಗಳು ಜೈಲಿನ ಅಧಿಕಾರಿಗಳು ಅವರಿಗೆ ಎಷ್ಟೇ ಮನವೊಲಿಸ್ ಬಂದರೂ ಸಹ ಸಾಧ್ಯವಾಗಲ್ಲ ಕೊನೆಗೆ ಅವರು ಬಂದೂಕನ್ನು ತಂದು ಈ ಗಂಗಾಧರವ್ ದೇಶಪಾಂಡೆಯ ಎದೆಗೆ ಇಟ್ಟು ನೀವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿ ಊಟ ಮಾಡದೇ ಇದ್ದರೆ ನಿಮ್ಮನ್ನು ಗುಂಡಿಟ್ಟು ಸಾಯಿಸ್ತೀವಿ ಅಂತ ಹೇಳ್ತಾರೆ ಅವಾಗ ಗಂಗಾಧರವ್ ದೇಶಪಾಂಡೆ ಎಷ್ಟು ವೀರಾವೇಶದಿಂದ ಮಾತಾಡ್ತಾರೆ ಅಂತಂದರೆ ನೀವು ನನ್ನನ್ನು ಗುಂಡಿಟ್ಟು ಕೊಂದರೂ ಚಿಂತೆ ಇಲ್ಲ ನಾವು ಈ ಆಹಾರವನ್ನು ಸೇವ ಸೇವನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಆ ಜೈಲಿನ ಎಲ್ಲ ಒಂದು ನಿವಾಸಿಗಳು ಏನಿರ್ತಾರೆ ಏನಿರ್ತಾರೆ ರಾಜಕೀಯ ಕೈದಿಗಳಾಗಿರ್ಬೋದು ಅಥವಾ ಅಪರಾಧವನ್ನು ಮಾಡಿ ಬಂದಿರತಕ್ಕಂಥವ್ರು ಅವರೆಲ್ಲರೂ ಸಹ ಒಟ್ಟಾಗಿ ಗಂಧ ಗಂಗಾಧರವ್ ದೇಶಪಾಂಡೆ ಅವರಿಗೆ ತಮ್ಮ ಬೆಂಬಲವನ್ನು ಸೂಚನೆ ಮಾಡ್ತಾರೆ ಆವಾಗ ದಿಕ್ಕು ಕಾಣದೇ ಇರ್ತಕ್ಕಂತಹ ಈ ಅಧಿಕಾರಿಗಳು ಮ ಮಾರನೇ ದಿವಸದಿಂದ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಸರಬರಾಜು ಮಾಡೋದಕ್ಕೆ ಅವರು ಕ್ರಮವನ್ನು ಕೈಗೊಳ್ತಾರೆ ಇದು ಏನು ತಿಳಿಸುತ್ತೆ ಅಂತಂದರೆ ಈ ಗಂಗಾಧರ್ ದೇಶಪಾಂಡೆಯವರು ಯಾವುದೇ ರೀತಿಯ ಭೀತಿ ಇಲ್ಲದೆ ಯಾವುದೇ ರೀತಿಯ ಒಂದು ದಬ್ಬಾಳಿಕೆಗೆ ಹೆದರದೆ ಅವರು ತಮ್ಮ ಆದರ್ಶವನ್ನು ಪಾಲಿಸಿಕೊಂಡು ಬಂದಂಥದ್ದು ಅದು ಗಾಂಧೀಜಿಯವರಿಂದ ಅಂತ ಮಾ ಒಂದು ಮಾತನ್ನು ಅವ್ರು ಹೇಳ್ತಾರೆ ಗಾಂಧೀಜಿಯವರು ಸಹ ಇಂತಹ ಅನೇಕ ಸಂದರ್ಭಗಳಲ್ಲಿ ಅವರು ತಮ್ಮ ಒಂದು ಒಂದು ನಿರ್ಧಾರವನ್ನು ದೃಢ ನಿರ್ಧಾರವನ್ನು ಕೈಗೊಂಡಿದ್ದರು ಆ ದೃಢ ನಿರ್ಧಾರ ನನ್ನ ದಾರಿಗೆ ದೀಪವಾಗಿದೆ ನಾನು ಸಹ ನಾನು ಬೇಕಾದರೆ ಅವರ ಬಲಿದಾನವನ್ನು ನಾನು ಕೊಡ್ತೇನೆ ಹೊರತಾಗಿ ನಾನು ಆದರ್ಶವನ್ನು ಬಿಡಲ್ಲ ನಾನು ನ್ಯಾಯಕ್ಕೋಸ್ಕರವಾಗಿ ಹೋರಾಡ್ತೀನಿ ಅಂತಕ್ಕಂತಹ ಒಂದು ಸ್ಪಷ್ಟ ಸಂದೇಶವನ್ನು ನಮ್ಮ ಈ ಸರ್ಕಾರಕ್ಕೆ ನೀಡಿರ್ತಕ್ಕಂಥವ್ರು ದೇಶಪಾಂಡೆ ಅವರು ಹಾಗಾಗಿ ಈ ಗಂಗಾಧರ ದೇಶಪಾಂಡೆ ಅವರು ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಹೆಸರು ಅಜರಾಮರವಾಗಿದೆ ನಮಸ್ಕಾರ